ಇನ್ನು ಮಾತಾಡೋರಿದ್ದಾರೆ. ತುಂಬ ಮುಖ್ಯವಾಗಿರೋದಂತಂದ್ರೆ ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಬರ್ತದೆ, ಏನಂತಂದ್ರೆ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಜವಾಬ್ದಾರಿ. ಈಗ ಈ ಪ್ರಕರಣಗಳು ಬರುವಂಥದ್ದು ಸಾಮಾನ್ಯವಾಗಿ ಕಂಡು ಬರೋದು ಒಂದು ಔಟ್ರೇಜ್, ಎಷ್ಟು ಸಿಟ್ಟು ನಮ್ಮಲ್ಲಿ ಇರ್ತದೆ ಅಂತಂದರೆ ಅವನಿಗೆ ನಾನು ಯಾವ ಕಾರಣಕ್ಕೂ ಕೂಡ ಮರಣದಂಡನೆಯನ್ನು ನಾನು ಸಪೋರ್ಟ್ ಮಾಡಿದಂಥ ವ್ಯಕ್ತಿ, ನಾವೆಲ್ಲರೂ ಮರಣದಂಡನೆ ವಿರುದ್ಧವಾಗಿ ಹೋರಾಟ ಮಾಡುವಂಥವ್ರು, ಅದು ಎಷ್ಟು ಸಿಟ್ಟು ಬರುತ್ತೆ ಜನರಲ್ಲಿ ಅಂತಂದ್ರೆ ಇವನಿಗೆ ಮರಣದಂಡನೆ ಆಗಬೇಕು. ಈ ಪ್ರಕರಣಗಳಂತಾವು ಇದರಲ್ಲೇನು ಅನುಮಾನ ಇಲ್ಲ. ಆದರೆ ನಮ್ಮಲ್ಲಿ ಕೆಲವು ಸಮಸ್ಯೆ ಆಗ್ತದೆ ಅಂತಂದರೆ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಎರಡರ ನಡುವೆ ಒಬ್ಬ ಪ್ರತಿಯೊಬ್ಬ ನ್ಯಾಯಾಧೀಶ ಅವನು ತನ್ನ ನ್ಯಾಯಿಕ ವಿವೇಚನೆ ಜುಡಿಷಿಯಲ್ ಡಿಸ್ಕ್ರಿಷನ್ ಅವನು ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ನಾವೇ ಇವಾಗ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಸೆಕ್ಷನ್ ಹಾಕ್ಬಿಟ್ರು ಆ ಸೆಕ್ಷನ್ ಸರಿ ಇಲ್ವಂತೆ, ಆಮೇಲೆ ಜಡ್ಜ್ ಈ ರೀತಿ ಬಂದಿದ್ದಾರೆ ಬೇಲ್ ಕೊಟ್ಟಿದ್ದಾರೆ. ಸೊ ನಮ್ಮಲ್ಲಿ ಇದ್ದಕ್ಕಿದ್ದಂತೆ ತುಂಬಾ ಸಿಟ್ಟು ಬರುವಂಥದ್ದು ಮತ್ತಷ್ಟೇ ತುಂಬಾ ಹತಾಶರಾಗುವಂಥದ್ದು ನಾವು ಸಾಮಾನ್ಯವಾಗಿ ಕಂಡು ಬರುವಂಥ ಇದು ಆ ವ್ಯವಸ್ಥೆಗಳಲ್ಲಿ ನಮ್ಮಲ್ಲಿ ವಿಷಯಗಳ ಬಗ್ಗೆ ತಿಳುವಳಿಕೆ ತುಂಬ ಕಮ್ಮಿ ಇರೋದ್ರಿಂದ ಇಂಥದ್ದು ಸಾಧ್ಯ ಆಗ್ತದೆ. ಯಾಕೆಂತಂದರೆ ನಾವು ಶಿಕ್ಷೆ ಆಗಬೇಕು ಶಿಕ್ಷೆ ಆಗಬೇಕು ಅಂತ ನಾವು ಎಷ್ಟು ಜ್ವರ ಕೂಗ್ತಾ ಇರ್ತೀವೋ. ಈಗಾಗಲೇ ನಮ್ಮ ದೇಶದಲ್ಲಿ 513,000 ಜನ ಜೈಲಲ್ಲಿ ಕೊಳಿತಾ ಇದ್ದಾರೆ. ಅದರಲ್ಲಿ ಬಹುಪಾಲು ಜನ ಯಾರೂ ಕೂಡ ಶಿಕ್ಷೆ ಅನುಭವಿಸಬೇಕಾದ ಅವಶ್ಯಕತೆ ಇಲ್ಲದಂಥವು. ಇದು ಇರುವಂತಹ ವ್ಯವಸ್ಥೆ ಇರೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಮಾಡಿರುವಂಥದ್ದು ಜೈಲುಗಳನ್ನ ಭೇಟಿಯಾಗಿರುವಂಥದ್ದು ಅತ್ಯಂತ ಬಡ ಜನ ಬಹುಪಾಲು ಜೀವಾವಧಿ ಶಿಕ್ಷೆ ಅನುಭವಿಸಿದ್ರು ಅತ್ಯಂತ ಬಡ ಜನ, ಈ ದೇಶದ ಬಡ ಜನ ಅವ್ರು ಕೂಡ ಕೆಲಸ ಮಾಡೋದು. ಸೊ ಈ ಮಾತಾಡಬೇಕಾದ ಎಲ್ಲೋ ಒಂದು ಕಡೆಗೆ ನಾವು ಯಾವ್ದನ್ನು ನಾವು ಗೌಣ ಮಾಡ್ತಿದ್ದೀವಿ ಯಾವ್ದು ನೋಡ್ತೀವಿ ಅನ್ನೋ ಬಗ್ಗೆ ಸ್ವಲ್ಪ ನಮ್ಮಲ್ಲಿ ಯೋಚನೆ ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಾನು ಮೊಟ್ಟ ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತಿದ್ದೆ. ಯಾಕಂದರೆ ಅದು ತುಂಬ ಮುಖ್ಯ ಆಗ್ತದೆ. ನ್ಯಾಯಿಕ ವಿವೇಚನೆ ಅನ್ನುವಂಥದ್ದು ಒಂದು ಸಾಮಾಜಿಕ ಸ್ವಾಸ್ಥ್ಯ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ. ಒಂದು ಗುಡಿಕಟ್ಟು ನರಸಿಂಹಲು ಪ್ರಕರಣದಲ್ಲಿ ತುಂಬ ಅದ್ಭುತವಾಗಿ ವಿ ಆರ್ ಕೃಷ್ಣಯ್ಯರ್ ಕೊಟ್ಟಂಥ ಜಜ್ಮೆಂಟ್ ಇದೆ. ಇವತ್ತಿಗೂ ಕೂಡ ಅದು ಬೇಲ್ ಸಂಬಂಧಪಟ್ಟಂತೆ ಅಲ್ಲದೆ ಒಬ್ಬ ಜಡ್ಜಿನ ನ್ಯಾಯಿಕ ವಿವೇಚನೆ ಹೇಗಿರಬೇಕು ಅನ್ನೋ ಸಂಬಂಧಪಟ್ಟಂತ ದೊಡ್ಡ ಮಾನದಂಡವನ್ನೇ ಕೊಡುವಂಥದ್ದು. ಇಟ್ ಇಸ್ ಅಮೇಝಿಂಗ್ ಜಜ್ಮೆಂಟ್. 1982 ಹೌದು ಸರ್, ಹೌದು ಸರ್, ಅಮೇಝಿಂಗ್ ಜಜ್ಮೆಂಟ್. ಸೊ ಆ ಜಜ್ಮೆಂಟ್ ಅವನು ಆ ರೀತಿಯಂಥ ಒಂದು ನ್ಯಾಯ ವ್ಯವಸ್ಥೆ ನಮ್ಮಲ್ಲಿದೆ. ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಎಲ್ಲಿ ಬರುತ್ತೆ ಇಲ್ಲಿ ಅಂತಂದರೆ ಆಗಬೇಕಾಗಿರುವಂಥದ್ದು ಒಂದೀಗ ಫಾರ್ ಎಕ್ಸಾಂಪಲ್ ಇನ್ವೆಸ್ಟಿಗೇಷನ್, ಹೀಗಾಯ್ತಂತೆ ಹಾಗಾಯ್ತಂತೆ ಇಷ್ಟು 1,000 ವಿಡಿಯೋಗಳಿವೆ ಅಂತೆ, 800 ಜನ ಹೆಣ್ಣುಮಕ್ಕಳಿದ್ದಾರಂತೆ, ಇಷ್ಟಿಷ್ಟು ಆರೋಪಗಳಾಗಿದೆ. ನಮ್ಮಲ್ಲಿ ಬರುವಂಥ ಸುದ್ದಿ ಏನಂತಂದರೆ ನಾವು ಸಾಕಷ್ಟು ನಮ್ಮಲ್ಲಿರುವಂಥವ್ರು ಕೂತಿರುವಂಥವ್ರು ಅಂಥ ವಿಡಿಯೋ ನೋಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಇಷ್ಟು ವಿಡಿಯೋಗಳು ನೋಡೋದಿಲ್ಲ, ತಿಳ್ಕೊಳ್ಳೋಕ್ಕೂ ನಾವು ನೋಡೋದಿಲ್ಲ. ಯಾಕೆಂದರೆ ಇಟ್ಸ್ ಡಿಸ್ಗ್ರೇಸ್ಫುಲ್. ಒಬ್ಬ ಮಹಿಳೆಗೆ ಆದಂಥ ನಾವು ನೋಡಲಿಕ್ಕೆ ತಯಾರಿಲ್ಲ ಅನ್ನೋಂಥದ್ದು. ಆದರೆ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇಂದ ನಾವು ಇದು ಮಾತಾಡಬೇಕಾದ ಯಾತಕ್ಕೆ ಅಂತಂದರೆ ಒಬ್ಬ ಇನ್ನು ಎರಡು ಮುಖ್ಯ ಕಾರಣ. ಒಂದು ಇನ್ವೆಸ್ಟಿಗೇಟಿಂಗ್ ಆಫೀಸ್ಗಳು ಬೇಕಾದ ಒಂದು ಜಾಬನ್ನು ಇರ್ತದೆ, ಅದು ಯಾವ ರೀತಿ ನೋಡಬೇಕಾಗಿರುವಂಥದ್ದು, ಅದರಲ್ಲಿ ಯಾವ ರೀತಿ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕಾಗಿರುವಂಥದ್ದು, ಇದು ತುಂಬಾ ಪ್ರಮುಖವಾದಂಥ ವಿಷಯ ಆಗ್ತದೆ. ನಮ್ಮಲ್ಲಿ ನಾನು ಒಂದೇ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ಜಸ್ಟಿಸ್ ಬನ್ನೂರ್ ಮಠ ಅಂತ ನಮ್ಮಲ್ಲಿ ಒಬ್ಬರಿದ್ರು, ಅವರು ಕೇರಳದ ಮುಖ್ಯ ಇದು ನ್ಯಾಯಾಧೀಶರಾಗಿರ್ತಾರೆ. ಆಗಿದ್ದವರು ಅವರೊಂದ್ಸಲ ನಾನು ಕೋರ್ಟಲ್ಲಿ ಇದ್ದಾಗಲೇ ಇನ್ನೊಬ್ಬ ಜಡ್ಜ್ ಪ್ರಾಸಿಕ್ಯೂಟರ್ ಕೆ ಎಚ್ ಎನ್ ಕುರುಗಾನ್ ಅವರು ಪ್ರಾಸಿಕ್ಯೂಟ್ ಆಗಿದ್ದರು. ಅವರು ಕೋರ್ಟಲ್ಲಿ ಕೇಳ್ತಾ ಇದ್ದಾರೆ ನೀವೆಲ್ಲರಿಗೂ ಬೇಲ್ ಕೊಟ್ಟರು ನಾವೇನು ಮಾಡೋಕ್ಕಾಗುತ್ತೆ ಸ್ವಾಮಿ ಅಂತೇಳಿ ಸಿಟ್ ಮಾಡಿಕೊಂಡು ಕುರುಂಗ್ ಅವರು ಜಸ್ಟಿಸ್ ಬನ್ನೂರ್ ಮಠ ಹೇಳಿದರು, ಎಲ್ಲಿಯ ತನಕ ನೀವು ನಿಮ್ಮ ಸ್ಟೇಟ್ಮೆಂಟ್ಗಳನ್ನು ವಿಟ್ನೆಸ್ಗಳ ಬಾಯಲ್ಲಿ ತುರುಕೋದು ನಿಲ್ಲಿಸೋದಿಲ್ವೋ ಅಲ್ಲಿಯ ತನಕ ನಾನು ಬೇಲಿಯನ್ನು ಕೊಡ್ತಾ ಇರ್ತೀನಿ ಅಂತೇಳಿ. ಅದು ನಮ್ಮಲ್ಲಿ ಏನಾಗ್ತದೆ ಅಂದರೆ ಇನ್ವೆಸ್ಟಿಗೇಷನಲ್ಲಿ ಬರುವಂಥವ್ರು ಯಾವುದೇ ಸಾಕ್ಷಿಗಳನ್ನು ಒಂದು ಸ್ಪಷ್ಟವಾದ ರೀತಿಯಲ್ಲಿ ಅವ್ರು ಹೇಳಿದಷ್ಟನ್ನು ಮಾತ್ರವೇ ಬರೆಯುವಂಥ ಹವ್ಯಾಸ ನಮ್ಮಲ್ಲಿಲ್ಲ. ಆ ಸೆಕ್ಷನ್ಗೆ ತುಂಬುವಂತಹ ಕಾರ್ಯಕ್ರಮದಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಡ್ತಾರೆ. ಆ ಮಾಡಲಾರದಂತಹ ತುಂಬ ಕಡಿಮೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಾನು ಸರ್ಟಿಫಿಕೇಟ್ ಕೊಟ್ಟು ಖುಷಿ ಪಡುವಂಥ ನಮ್ಮ ಬಿ ಕೆ ಶಿವರಾಮ್ ಅವ್ರ ಕೇಸ್ಗಳನ್ನ ನಾನು ಸಾಕಷ್ಟು ನಡೆಸಿದ್ದೀನಿ ಹೈಕೋರ್ಟಲ್ಲಿ, ಅದ್ರಲ್ಲಿ ಗೆದ್ದಿದ್ದೀವಿ ಕೂಡ. ನಾವು ಜೀವಾವಧಿ ಶಿಕ್ಷೆಯನ್ನು ಕನ್ಫರ್ಮ್ ಮಾಡಿದೆ ಹೈಕೋರ್ಟ್ಗಳಲ್ಲಿ, ಬಿಡುಗಡೆ ಆದವರು ಕೂಡ ಜೀವಾವಧಿ ಹೈಕೋರ್ಟಲ್ಲಿ ಆಗಿದೆ. ಅದು ಆ ರೀತಿ ಆದಂಥ ಒಂದು ಪ್ರಕರಣಗಳಿದೆ. ಮುಖ್ಯವಾಗಿ ಬರುವಂಥದ್ದು ಈ ಪ್ರಕರಣಗಳಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಮಹಿಳೆಯರು ಕಂಪ್ಲೇಂಟ್ ಕೊಡುವಂಥ ಸ್ಥಿತಿ.
ರೇಪ್ ಪ್ರಕರಣಗಳಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ಕಡಿಮೆ ಪ್ರಕರಣಗಳು ಮಾತ್ರವೇ ರಿಜಿಸ್ಟರ್ ಆಗ್ತಾರೆ. ಈ ಪ್ರಕರಣಗಳು ರಿಜಿಸ್ಟರ್ ಆಗೋದು ತುಂಬ ಅಂದರೆ ತುಂಬ ಕಮ್ಮಿ. ಯಾವ ಕಾರಣಕ್ಕೂ ಕೂಡ ಅದನ್ನು ಮುಚ್ಚಿ ಹಾಕಾಗಿರೋದು. ಒಂದು ಹಳೇ ಸಿನಿಮಾ ಒಂದಿತ್ತು ನಾಗೇಶ್ವರ್ ಮಾಡಿದ್ರು ಪ್ರಕಟಿದ್ದೀನಿ ಸಿಲ ನೇರಂಗಳಲ್ಲಿ ಸಿನಿಮಾಗಳಂತ ಅದರ ಇಂಡಸ್ಟ್ರೀಸ್ ಒಂದು ಮೂವಿ ತಮಿಳ್ ಮೂವಿ ಅದರಲ್ಲಿ ಕಂಪ್ಲೇಂಟ್ ಕೊಡದೇ ಇರುವಂಥದ್ದು ಯಾವುದು ಮುಖ್ಯ ಆಗ್ತಿದೆ ಅಂತ ಸಂಬಂಧಪಟ್ಟಿದ್ದು ಅವರು ಪ್ರಚಾರ ಮಾಡಿದಂಥದ್ದು. ಯಾಕೆ ಕಂಪ್ಲೇಂಟ್ ಕೊಡಬಾರ್ದು ಅಂತ ಕಂಪ್ಲೇಂಟ್ ಕೊಟ್ಟರೆ ಏನಾಗ್ತಿದೆ ಮಹಿಳೆ ಬದುಕು ಅನ್ನೋಂಥದ್ದು ಮುಚ್ಚಿಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕು ಅನ್ನೋಂಥದ್ದು. ಸೊ ಇದು ನಮ್ಮ ಒಂದು ಸಾಮಾಜಿಕ ಸ್ಥಿತಿ ಒಂದು ಇರುವಂಥ ಕನ್ಸ್ಟ್ರಕ್ಟ್ ಇದು. ಅದರಲ್ಲಿ ಕಂಪ್ಲೇಂಟ್ ಬರೋದು ತುಂಬ 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 ಕಷ್ಟ. ಕಂಪ್ಲೇಂಟ್ ಬಂದಾಗ ಆ ಮಹಿಳೆ ಅನುಭವಿಸೋಂಥ ಹಿಂಸೆ ಮಾತ್ರ ತುಂಬಾ ಇರ್ತದೆ. ಅಂದರೆ ನಾನು ಪ್ರಾಸಿಕ್ಯೂಟರ್ ಆಗಿ ಒಬ್ಬ ಡಿಫೆನ್ಸ್ ಕೌನ್ಸಿಲ್ ನೋಡಬೇಕಾದ್ರೆ ಆ ಒಂದು ಕೋರ್ಟಲ್ಲಿ ಇರುವಂತಹ ಪ್ರಕರಣಗಳಲ್ಲಿ ನಾನು 40 ವರ್ಷ ನಾನು ನೋಡ್ತಿರುವಂಥ ಪ್ರಕರಣಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡಿದ್ದೀವಿ. ಅದರಲ್ಲಿ ಕಾನೂನು ಸಂಬಂಧಪಟ್ಟಂತೆ ಈಗ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಇರ್ತದೆ, ಮೊದಲು ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಇರಲಿಲ್ಲ, ಪಬ್ಲಿಕ್ ಕೋರ್ಟಲ್ಲೇ ಆಕೆ ಸಾಕ್ಷಿ ಹೇಳಬೇಕಂತ ಪರಿಸ್ಥಿತಿ ಇರ್ತಿತ್ತು. ಏನಾಯಿತು ಅನ್ನೋಂಥದ್ದು, ಅದು ಎಷ್ಟು ಹಿಂಸೆ ಆಗ್ತದೆ ಆ ಹೆಣ್ಮಗಳಿಗೆ ಅನ್ನೋಂಥದ್ದು ನಾವು ನೋಡಬೇಕಂತ ವಿಷಯ. ಈ ಪ್ರಕರಣದಲ್ಲಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಕಂಪ್ಲೇಂಟ್ ಬರ್ಲಿಕ್ಕೆ ಕೊಡ್ಲಿಕ್ಕೆ ಆಗದ ಒಂದು ಸ್ಥಿತಿ ಬಂದಿದ್ದು ಆ ವಿಡಿಯೋಗಳು ಹೊರಬಂದ ಕಾರಣಕ್ಕಾಗಿ. ಇಲ್ಲಾಂದ್ರೆ ಇಲ್ಲಿಗೆ ಇದೇ ರೀತಿ ಮುಚ್ಚಿ ಹೋಗ್ತಾ ಇದ್ದು ಅದನ್ನೆಷ್ಟು ಜನ ಈ ಒಂದು ಬಗ್ಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅನುಭವಿಸ್ತಾ ಇದ್ರು ಅದನ್ನು ಹೇಳಲಿಕ್ಕಾಗಲ್ಲ. ಆದರೆ ಇಂಥ ಪ್ರಕರಣಗಳೇ ಮಾಡಬೇಕಾದಂತಹ ಯಾವ ರೀತಿಯಾದಂಥ ವ್ಯವಸ್ಥೆ ಇರಬೇಕು ಅನ್ನೋಂಥದ್ದು ಮಾತ್ರ ತುಂಬ ಮುಖ್ಯವಾಗಿರಬೇಕಾದ ಅವಶ್ಯಕತೆ ಇರ್ತೀನಿ. ಮೊದಲನೇದಾಗಿ ಒಂದು ನಮ್ಮಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕವಾಗಿ ತಿಳಿಸುವಂತಹ ಅವೇರ್ನೆಸ್ ಬಿಲ್ಡ್ ಮಾಡುವಂತಹ ಒಂದು ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಳ್ಳಬೇಕಾದ ಅವಶ್ಯಕತೆ ಇರ್ತದೆ. ಇಂಥ ಪ್ರಕರಣಗಳು ತುಂಬ ಮುಖ್ಯವಾಗಿರುವಂಥದ್ದು. ಎರಡನೇದಾಗಿ ಯಾರು ಸಂತ್ರಸ್ತೆ, ನಾವು ಸಂತ್ರಸ್ತೆ ಅಂತ ಹೇಳ್ತೀವಿ ವಿಕ್ಟಿಮ್ಸ್ ಇರ್ತಾರೆ, ಅವ್ರಿಗೆ ಸಂಬಂಧಪಟ್ಟಂತೆ ಅವರಿಗೆ ಯಾವ ರೀತಿ ನೀವು ಕಾನ್ಫಿಡೆನ್ಸ್ ಕೊಡ್ತೀರಿ ನೀವು? ಯಾಕೆಂತಂದರೆ ಈ ಪ್ರಕರಣಗಳಲ್ಲಿ ನಾವು ಇಲ್ಲ ನೀವು ಕೆಲಸ ಕಂಪ್ಲೇಂಟ್ ಕೊಡಮ್ಮ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತೀವಿ ಇವತ್ತು, ಇಲ್ಲ ಅಂತಿಲ್ಲ. ನಾಳೆ ಪ್ರಕರಣ ಪ್ರಾರಂಭ ಆಗಿ ನಿಮಗೆ ಟ್ರಯಲ್ ಶುರು ಆಗಬೇಕು ಅಂತಂದರೆ ಕನಿಷ್ಠ ಪಕ್ಷ ಇದು 2.5-3 ವರ್ಷ ನಡೆಯುವಂಥದ್ದು. ಏನು ನಾನು ತುಂಬ ವೆರಿ ಮಿನಿಮಲ್ ಲೀಸ್ಟ್ ಮಿನಿಮಮ್ ಹೇಳ್ತಿರುವಂಥದ್ದು, ಸಾಮಾನ್ಯ ನಡೆಯುವ ಪ್ರಕರಣ 3 ವರ್ಷ ನಮ್ಮಲ್ಲಿ ಅತ್ಯಂತ ಮಿನಿಮಮ್ ಸಮಯ ಯಾವುದೇ ಒಂದು ಸೆಷನ್ಸ್ ಕೇಸ್ಗೆ. ಅದು 8 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 16 ವರ್ಷ ಆಗಿ ನಮ್ಮ ಹುಬ್ಳಿಯ ಪ್ರಕರಣ ನಾನು ನಡೆಸಿದ್ದು ಇದರಲ್ಲಿ ಗೌರಿ ಲಂಕೇಶ್ ಪರವಾಗಿ ನಡೆಸಿದ್ದೇನಿದೆ ಹುಬ್ಳಿನಲ್ಲಿ ಈದ್ಗಾ ಮೈದಾನ ಪ್ರಕರಣದಲ್ಲಿ. ಅದು ಯಾವಾಗ 1994-96 ನಾವು 12 ವರ್ಷದ ಕಾಲ ನಾನ್ ಮಿನಿಮಮ್ ವಾರಂಟಲ್ಲೇ ನಡೀತಾ ಇತ್ತು ಉಮಾ ಭಾರತಿ ವಿರುದ್ಧ 12 ವರ್ಷಗಳ ಕಾಲ. ಆಮೇಲೆ ಒಂದು ದಿವಸ ಆ ಕೇಸನ್ನ ಅವ್ರಿಗೆ ತೆಗೆದುಹಾಕಲಾಯಿತು. ಸೊ ನಮ್ಮಲ್ಲಿ ಈ ವ್ಯವಸ್ಥೆಯಲ್ಲಿ ಒಬ್ಬ ಹೆಣ್ಮಗಳಿಗೆ ರೀತಿ ಆದಾಗ ಇಂಥ ಪ್ರಕರಣಗಳು ಇಷ್ಟು ವರ್ಷಗಳು ತೆಗೆದುಕೊಂಡಾಗ ಆ ಪರಿಸ್ಥಿತಿ ಏನು ಅನ್ನೋಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು. ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ನೀತಿ ಇಂಥ ಪ್ರೊಫೆಸರ್ ಹನುಮಂತರಾಯ್ ಅವರು ಹೇಳಿರುವಂಥದ್ದು ತುಂಬಾ ಮುಖ್ಯವಾಗಿರುವಂಥ ವಿಷಯ. ಒಂದು ಯಾವ ರೀತಿ ಒಂದು ಕಾರ್ಯಕ್ರಮ ಇರಬೇಕು ಅನ್ನೋಂಥದ್ದು ಅದನ್ನು ಒಂದು ಇದಕ್ಕೆ ಒಂದು ಸಮಿತಿಯನ್ನು ಒಂದು ನಡೆಸ್ಕೊಂಡು ಅದರಲ್ಲಿ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ. ಸಾಕಷ್ಟು ಈ ದೇಶದ ರಾಜ್ಯದಲ್ಲಿ ಮಹಿಳಾ ಸಂಘಟನೆಗಳು ಕೆಲಸ ಮಾಡ್ತಾ ಇವೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವರಲ್ಲಿ ವಿಚಾರ ವಿನಿಮಯ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಚಿಂತಕರಿದ್ದಾರೆ ಈ ರಾಜ್ಯದಲ್ಲಿ, ಅವ್ರ ಜೊತೆ ಕೂತ್ಕೊಂಡು ಇದಕ್ಕೆ ಒಂದು ಯಾವ ರೀತಿಯಲ್ಲಿ ಅವ್ರಿಗೊಂದಿಷ್ಟು ಕಾನ್ಫಿಡೆನ್ಸ್ ಕೊಡ್ಲಿಕ್ಕೆ ಸಾಧ್ಯ, ಯಾವ ರೀತಿಯಲ್ಲಿ ಅವ್ರಿಗೊಂದು ಸೆಕ್ಯೂರಿಟಿ ಕೊಡ್ಲಿಕ್ಕೆ ಸಾಧ್ಯ, ಯಾವ ರೀತಿ ಅವ್ರಿಗೊಂದು ಬದುಕಲ್ಲಿ ಈಗ ನಮ್ಮಲ್ಲಿ ಒಂದು ಮಾನ ಹೋಗುವುದು ಅನ್ನೋಂಥ ಒಂದು ಕಲ್ಪನೆ ಇದೆಯಲ್ಲ, ಈ ಹೆಣ್ಣಿನ ಮಾನ ಅನ್ನೋಂಥದ್ದು ಇವನು ಎಲ್ಲ ಫಿಕ್ಸ್ ಮಾಡಿದ್ದೀನಿ. ದುರಂತ ನಮ್ಮದು ಹೆಣ್ಣಿನ ಮಾನವನ್ನು ಇವನಿಗೆ ಫಿಕ್ಸ್ ಮಾಡಿಟ್ಟಿದೆ, ಹಾಗಿರುವಂಥ ದೇಶ ನಮ್ಮದು. ಹಾಗಾಗಿ ನಮ್ಮಲ್ಲಿ ಏನಾಗ್ತದೆ, ಅದು ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ತಯಾರಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಮಕ್ಕಳೇ ಅಂತಂದರೆ ನನ್ನ ಮಕ್ಕಳೇನಾಗ್ತಾರೆ, ನನ್ನ ಹೆಣ್ಣು ಸಮಾಜ ಏನತ್ತೆ, ನಮ್ಮ ಕುಟುಂಬ ಏನನ್ನತ್ತೆ. ಇವತ್ತು ಇಲ್ಲಿ ನಡೆದಂಥ ಪ್ರಕರಣದಲ್ಲಿ ಈಗಾಗಿರುವಂಥ ಯಾರ್ಯಾರು ವಿಕ್ಟಿಮ್ಸಿದ್ದಾರೆ ಅವರು ಯಾವ ಯಾವ ರೀತಿಯ ಮಾನಸಿಕವಾದ ಹಿಂಸೆಯಲ್ಲಿ ಒಳಗಾಗಿದ್ದಾರೆ ಅಂತ ಆ ಕಲ್ಪನೆ ಮಾಡೋದೇ ಅಷ್ಟು ಕಷ್ಟವಾದಂಥ ವಿಷಯ ಇದೆ. ಸೊ ಆ ರೀತಿಯಾಗಿರುವಂಥ ಪ್ರಕರಣಗಳಲ್ಲಿ ಈ ಒಂದು ಮಾನಸಿಕವಾದಂಥ ಅವ್ರಿಗೆ ಸ್ಥೈರ್ಯ ತುಂಬುವಂಥ ಪ್ರಕರಣ ಕಾರ್ಯಕ್ರಮವನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಅವ್ರದ್ದೇನು ತಪ್ಪಿಲ್ಲ. ನಮ್ಮಲ್ಲೇನಾಗತ್ತಂದರೆ ಪ್ರತಿಯೊಂದು ಮಾನಭಂಗದ ಪ್ರಕರಣದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತೀವಿ, ಯಾವುದೇ ಒಂದು ರೇಪ್ ಪ್ರಕರಣದಲ್ಲಿ ನಮ್ಮಲ್ಲಿರುವಂಥದ್ದು ಅವನು ಅಫೆಂಡರ್ಗಿಂತಲೂ ಹೆಚ್ಚಾಗಿ ಆ ಹೆಣ್ಣು ಮಗಳನ್ನೇ ತಪ್ಪಿಟ್ಕೊಂಡುಡುವಂಥ ಸಮಾಜ ನಮ್ಮದು. ಸೊ ಐ ಥಿಂಕ್ ಅದು ತುಂಬ ಪ್ರಮುಖವಾಗಿ ನಾವು ಕಾಣ್ತಾ ಇರುವಂಥದ್ದು. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಒಂದು ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದ ಅವಶ್ಯಕತೆ. ಈ ಕಾನೂನು ಕಡೆಯಲ್ಲಿ ಏನಾಗುತ್ತೆ, ನಿಮಗೆ
ನಮ್ಮಲ್ಲಿ ಕಾನೂನು ಫೆಸಿಲಿಟಿ ಇದೆ. ಏನು? ಯಾವುದೇ ಹೆಣ್ಮಗಳು ಕನ್ಸೆಂಟ್ ಅನ್ನುವಂಥ ಸಂಬಂಧ, ನೀವು ಸಮ್ಮತಿಯಿಂದ ಆಕೆ ಸಂಭೋಗ ನಡೀತು ಅನ್ನೋಂಥ ಒಂದು ಪ್ರಶ್ನೆ ಬರುತ್ತೆ. ಸಮ್ಮತಿಯಿಂದ ಆಕೆ ಸಂಬಂಧದಿಂದ ಸಂಭೋಗ ನಡೆದ್ರೆ ಅದು ಅಪರಾಧ ಅಲ್ಲ ಅನ್ನೋಂಥದ್ದನ್ನ ಕ್ಲೇಮ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಸಮ್ಮತಿ ಇತ್ತ ಇಲ್ಲ ಅನ್ನೋವಂಥ ತೀರ್ಮಾನ ಮಾಡುವಂಥದ್ದು ಆ ಹೆಣ್ಮಕ್ಳು ಮಾತ್ರ ಅಂತ ಹೇಳೋದ್ರಿಂದ ನಾವು ಕಾನೂನನ್ನು ಮಾಡಿದ್ದೀವಿ. ಅದರಲ್ಲಿ 114 ಇಲ್ಲ, ನಾವು ಸ್ಪಷ್ಟವಾಗಿ ಮಾಡಿದ್ದೀವಿ. ಆದರೆ ಇದನ್ನ ಎಷ್ಟು ಮಂದಿಗೆ ನಾವು ಅದನ್ನ ಧೈರ್ಯವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ? ಸಮ್ಮತಿಗೆ ಸಂಬಂಧಪಟ್ಟು ನೀವು ಒಂದು ವೇಳೆ ಒಪ್ಕೊಂಡಿದ್ರೂ ಸಾಹಿತ್ಯವಾಗುವ ಅದು ರೇಪ್ ಆಗುತ್ತಮ್ಮ ಅಂತ ಹೇಳುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಜನರಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಇದು ಒಂದು ಕಾರ್ಯಕ್ರಮ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕಾದಂಥ ವಿಷಯ ಇದೆ. ಅದರಲ್ಲಿ ಏನೋ ಅನುಮಾನ ಇಲ್ಲ. ಯಾವಾಗ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಅದಕ್ಕೆ ಒಂದು ಸರ್ಕಾರ ಇದಕ್ಕೆ ಒಂದು ಸ್ಪಷ್ಟವಾದ ನಮ್ಮಲ್ಲಿ ತೀರ್ಮಾನ ಕೊಡಿ ಸರ್ಕಾರಕ್ಕೆ ಅಂದರೆ ಒಂದು 3 ಜನನ ಕೂಡಿಸಿ ಅವರೊಂದು ಪ್ರೋಗ್ರಾಮ್ ಮಾಡಿ ನಿಮಗೆಲ್ಲರಿಗೂ ಒಂದು ಪ್ಯಾಂಪ್ಲೆಟ್ ಕೊಟ್ಟು ನಾವು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಹೇಳೋ ಸ್ಟೇಟ್ಮೆಂಟ್ ಅಲ್ಲ. ಅದು ಇಟ್ಸ್ ಬಿ ಸಸ್ಟೈನ್ಡ್ ಆ್ಯಕ್ಟಿವಿಟಿ. ಅದು ಯಾವಾಗ ಒಂದು ಸಸ್ಟೈನ್ಡ್ ಆ್ಯಕ್ಟಿವಿಟಿ ನಾವು ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಅಲ್ಲಿ ತನಕ ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಇರುವಂಥ ವ್ಯವಸ್ಥೆ. ಅದು ಒಂದೇ ಸಲಕ್ಕೆ ಒಂದು ಧೈರ್ಯ. ಇವತ್ತು ನಮ್ಮಲ್ಲಿ 800 ಜನ ಇದರಲ್ಲಿ ವಿಕ್ಟಿಮ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ 800 ಜನ ವಿಕ್ಟಿಮ್ಸ್ ಇದ್ದಾರೆ ಅಂದರೆ ಇವತ್ತು ಇಲ್ಲಿಗೂ 1 ಕಂಪ್ಲೇಂಟ್ ಅಥವಾ 2 ಕಂಪ್ಲೇಂಟ್ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ಅದು ಮಿಕ್ಕವ್ರ ಪರಿಸ್ಥಿತಿ ಏನು? ಅವ್ರು ಎಲ್ಲಿದ್ದಾರೆ? ಅವ್ರ ಪರಿಸ್ಥಿತಿ ಏನಿದೆ? ಅವರು ಯಾವ ಒಂದು ಆರ್ಥಿಕ ಸ್ಥಿತಿಯಲ್ಲಿದ್ದಾರೆ? ಅವ್ರ ಮನೆಯಲ್ಲಿ ಅವ್ರದಿರುವಂಥ ಪರಿಸ್ಥಿತಿಗಳೇನು? ಅವರ ಸಂಸಾರದ ಪರಿಸ್ಥಿತಿ ಏನು? ಅವ್ರ ಅವ್ರನ್ನ ನೋಡ್ತಿರುವಂಥ ಪರಿಸ್ಥಿತಿ ಏನು? ಅದನ್ನು ನೀವು ಎಲ್ಲವನ್ನೂ ಕೂಡ ನಾವು ಕೂಡ ನೋಡ್ಬೇಕಂತ ಬರ್ತೀವಿ. ಏನಾಗುತ್ತೆ, ಒಂದು ನಾವೆಲ್ಲವನ್ನೂ ಕೂಡ ಒಂದು ಲಿಮಿಟೆಡ್ ಲೆವೆಲ್ ಕ್ರೈಮ್ ಸಂಬಂಧಪಟ್ಟಂತೆ ನಾವು ಲಿಸ್ಟ್ ಮಾಡ್ಕೊಳ್ತೀವಿ. ಏನಂತಂದರೆ ಇದೊಂದು ಕ್ರೈಮ್ ಆಗಿದೆ, ಅದು ಇನ್ವೆಸ್ಟಿಗೇಷನ್ ಮಾಡೋ ಜವಾಬ್ದಾರಿ ಒಂದು ಇನ್ವೆಸ್ಟಿಗೇಷನ್ ಅಥಾರಿಟಿದು. ಅವ್ರು ಮಾಡ್ತಾರೆ, ಅವ್ರ ಕೇಸ್ ನಡೆಸ್ತಾರೆ, ನಾವು ಮತ್ತೆ ನಿಮ್ಮ ಜಾಯ್ ನಾವು ಕಂಪ್ನಿ ಹೊತ್ಕೊಂಡು ಮಾಡ್ಕೊಳ್ತೀವಿ. ಸದ್ಯದ ಸತ್ಯ ಇದು ನಿತ್ಯ ನಾವು ನೋಡಿದಿರೋದು. ಅದನ್ನ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗಿ ಯಾವ ರೀತಿಯಾಗಿ ಇವರಿಗೆ ನಾವು ಕಾನ್ಫಿಡೆನ್ಸ್ ಕೊಡುವಂಥದ್ದೇನಿದೆ ಮತ್ತು ಅವ್ರ ಸ್ಟೇಟ್ಮೆಂಟ್ ನಡೆದದ್ದನ್ನು ಯಾವ ರೀತಿ ಅವರು ವಿವರಿಸುವಂಥದ್ದಿದೆ. ನಮಗೆ ತುಂಬ ಮುಖ್ಯವಾಗಿರುವಂಥದ್ದು ಯಾವುದೇ ಪ್ರಕರಣದಲ್ಲಿ ಎಕ್ಸಾಗರೇಷನ್ಗೆ ಅವಕಾಶವಿಲ್ಲದಂತೆ ಹೇಳುವಂಥ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗ್ಬಿಡ್ತದೆ. ಅದು ನಡೆದಂಥ ಪ್ರಕರಣ ನಡೆದಂಥ ರೀತಿಯಲ್ಲಿ ಬರೆಯುವಂಥ ತುಂಬ ಮುಖ್ಯವಾಗಿರುತ್ತೆ. ಅಷ್ಟೇ ರೆಕಾರ್ಡ್ ಮಾಡಬೇಕಾಗ್ಬಿಡುತ್ತೆ. ಯಾವಾಗ ಆ ರೀತಿ ಮಾಡ್ತಾರೋ ಅಲ್ಲಿ ಆವಾಗ ಇನ್ವೆಸ್ಟಿಗೇಷನ್ ಕೂಡ ಒಂದು ಪಟಿಷ್ಠವಾಗಿರ್ತದೆ. ಎಲ್ಲ ಸಾಕ್ಷಿಗಳು ಸಪೋರ್ಟ್ ಮಾಡಬೇಕು ಅಂತಿಲ್ಲ. ನಮ್ಮಲ್ಲಿ ಯಾವುದೇ ಒಂದು ಸಾಕ್ಷಿ ನೋಡಿದ್ನಪ್ಪ ಅಂದರೆ 20 ಸಾಕ್ಷಿಗಳಿದ್ರೆ ಅದರಲ್ಲಿ 18 ಸಾಕ್ಷಿಗಳ ಸ್ಟೇಟ್ಮೆಂಟು ಫುಲ್ ಸ್ಟಾಪು ಕಮ ಪಂಕ್ಚುಯೇಷನ್ ಮಾರ್ಕ್ ಸಮೇತವಾಗಿ ಒಂದೇ ರೀತಿಯಾಗಿರ್ತದೆ. ಒಬ್ಬ ಹೆಣ್ಣು ಸೊಸೆನ ಬಂದ ಪ್ರಕರಣದಲ್ಲಿ ತಂದೆ ನನ್ನ ಮಗಳನ್ನ ಹೀಗೆ ಕೊಲೆ ಮಾಡಲಾಯಿತು ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ, ತಾಯಿ ತನ್ನ ಮಗಳನ್ನ ಈ ರೀತಿ ಕೊಲೆ ಮಾಡಲಾಯಿತು, ಅವನು ಪಂಚಾಯತಿಗೆ ಬಂದವನು ಅದಕ್ಕೆ ಸಂಬಂಧಪಟ್ಟಂತೆ, ಅವನು ನನ್ನ ಮಗಳನ್ನ ಹೆಚ್ಚು ಕೊಲೆ ಮಾಡಲಾಯಿತು ಅಂತ ಇಷ್ಟಕ್ಕೂ ಎಷ್ಟು ಮಗಳು ಒಂದು ಲೆವೆಲ್ ಬಂದಿರುತ್ತೆ. ಸೊ ಇಂಥ ಒಂದು ಇನ್ವೆಸ್ಟಿಗೇಷನ್ ತುಂಬ ಅವಮಾನಕರವಾದಂಥ ಒಂದು ಇನ್ವೆಸ್ಟಿಗೇಷನ್ ನಾವು ಸಾವಿರಾರು ನಾವು ದೇಶದಲ್ಲಿ ನೋಡ್ತೀವಿ. ಸೊ ಈ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಬೇಕು. ಒಳ್ಳೆಯ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಪಾಯಿಂಟ್ ಮಾಡಿದ್ದಾರೆ, ಅದರಲ್ಲೇನು ಅನುಮಾನ ಇಲ್ಲ. ಬಿ ಕೆ ಸಿಂಗ್ ಅವರು ಅವರು ಆಲ್ಮೋಸ್ಟ್ ಈ ಲೆಜೆಂಡ್ರಿ ಇನ್ ರೆಸ್ಪೆಕ್ಟ್ ಆಫ್ ಈಸ್ ಇನ್ವೆಸ್ಟಿಗೇಷನ್ ಇಸ್ ಕನ್ಸರ್ನ್. ಆದರೆ ಟೀಮಲ್ಲಿ ಅದೇ ರೀತಿಯಾದಂಥ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ನ ಮಾಡುವಂಥದ್ದು ಒಂದು ರೀತಿ ನಮ್ಮ ಡಿಮ್ಯಾಂಡ್. ಇವತ್ತು ಫುಲ್ಫಿಲ್ ಆಗಿದಿಲ್ಲ ಅಂತಿಲ್ಲ, ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕಾನ್ಫಿಡೆನ್ಸ್ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ವ್ಯಕ್ತಿ. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕೆನಾಟ್ ಗೋ. ಅವ್ರನ್ನ ಹೇಳ್ಬಿಟ್ಟು ಇನ್ವೆಸ್ಟಿಗೆ ನೀವು ಹೋಗಿ ಕಂಪ್ಲೇಂಟ್ ನೀವು ಮಾಡ್ಕೊಂಡು ಬನ್ನಿ ಅಂತಂದರೆ ಹೇಳೋದು ಬಂದು ಇನ್ನೊಂದು ಒತ್ತಾಯ ಮಾಡೋಕ್ಕೆ ಆಗಲ್ಲ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಸತ್ಯ, ಆ ಹೆಣ್ಮಗಳನ್ನ ಒತ್ತಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಹೆಣ್ಮಗಳಿಗೆ ವಾಲಂಟಿಯರಿಗೆ ಹೇಳುವಂಥ ಒಂದು ಧೈರ್ಯ ಅವಳಿಗೆ ಬರಬೇಕು ಅಂತಂದರೆ ಅದನ್ನು ನಾವು ಏನು ಮಾಡಬೇಕು ಅನ್ನೋಂಥ ಸಂಬಂಧಪಟ್ಟಂತೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲ ತನಕ ನಾವು ಆ ರೀತಿಯಾದಂಥ ಒಂದು ಪ್ರಕ್ರಿಯೆ ಶುರು ಮಾಡಲಿಲ್ಲ ಅಂತಂದರೆ, ಆ ಹೆಣ್ಣಿನಲ್ಲಿ ಒಂದು ಧೈರ್ಯ ಬರಲಿಲ್ಲ ಅಂತಂದರೆ ಆಗ ಕಂಪ್ಲೇಂಟ್ ಕೊಡಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲಾಜಿಕಲ್ಲ ಕೇಸ್ ನಡೆಸ್ಕೊಂಡು ಹೋಗ್ತೀವಿ ಅನ್ನೋಂಥ ಜವಾಬ್ದಾರಿ ನಮಗೂ ಇದೆ. ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಕಂಬಾಲಪಲ್ಲಿ ಪ್ರಕರಣದಲ್ಲಿ ಪ್ರಾರಂಭದಲ್ಲಿ ನಾವೆಲ್ಲರೂ ಹುಯ್ ಅಂತೇಳಿ ಭಯಂಕರ ಹಾರಾಟ ಮಾಡಿ ಆ ಕೇಸ್ ನಡೆದಾಗ ಯಾರೂ ಕೂಡ ಕೋಲಾರದ ಕಡೆ ತಿರುಗಿ ನೋಡಿದ್ದಿಲ್ಲ. ಯಾರೂ ಕೋಲಾರ ಕಡೆ ತಿರುಗಿ ನೋಡಿದ್ದಿಲ್ಲ. ನಾನು ಆ ಕೇಸ್ ನಡೆಸಿದಂಥವನು. ಅದು ರೆಕಾರ್ಡ್ ನೋಡಿದಾಗ ಕಷ್ಟ ಎಷ್ಟು ಮನಸ್ಸಿಗೆ ಕಷ್ಟ ಆಗ್ತದೆ ಅಂತಂದರೆ, ಅದರಲ್ಲಿರುವಂಥ ಸಾಕ್ಷಿಗಳನ್ನೆಲ್ಲ ಒಬ್ಬ ಭಾಷೆ ಬರಲಾರದಂತೆ, ನಮ್ಮ ವೆಂಕಟರಾಯಪ್ಪ ಇಲ್ಲ ಇವತ್ತು, ಅವನಿಗೆ ಕನ್ನಡ ಬರಲ್ಲ, ತೆಲುಗಿನಲ್ಲೇ ಮಾತಾಡ್ತಾನೆ. ಕಂಬಾಲಪಲ್ಲಿ 2 ಕಿಲೋಮೀಟರ್ ಆಂಧ್ರ ಪ್ರದೇಶಕ್ಕೆ, ಕನ್ನಡದಲ್ಲಿ ತೆಲುಗಿನಲ್ಲಿ ಮಾತಾಡ್ತಾನೆ. ಜಡ್ಜ್ಗೆ ಉತ್ತರ ಕನ್ನಡ ನನಗೆ ಪರಿಚಯ ಉತ್ತರ ಕರ್ನಾಟಕದವರು, ಅವ್ರು ತೆಲುಗು ಬರಲ್ಲ. ಒಬ್ಬ ವಿಟ್ನೆಸ್ ಬೇಕು ಅಂತಂದರೆ ಅಲ್ಲಿ ಯಾರೋ ಒಬ್ಬ ಲೋಕಲ್ ಆರ್ನ ಇಟ್ಕೊಳ್ತಾರೆ. ಆ ಲಾಯರ್ ಯಾರು, ಅವನು ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಿದ್ನ ಗೊತ್ತಿಲ್ಲ. 56 ಜನ ಖುಲಾಸಿಗೆ ಹೊರಟರು ಎಸ್ ಕೆ ಸರ್. 56 ಜನ
ಹಾಡು ಹಗಲೇ ಸುಟ್ಟು ಹೋದಂಥ ಮನೆಗಳು, ಹಾಡು ಹಗಲೇ ಸುಟ್ಟು ಹೋದಂಥ ಜೀವಗಳು, ಹಾಡು ಹಗಲೇ ಎಲ್ಲರಿಗೂ ಕಾಣುವಂಥದ್ದು. ಸೊ ಪೊಲೀಸರಿಂದ ವಿಟ್ನೆಸ್ ಮಾಡಲಿಲ್ಲ ಆ ಕೇಸಲ್ಲಿ. ಸೊ ನಮ್ಮಲ್ಲಿ ಇರುವಂಥ ಪ್ರಕರಣದ ಸಮಸ್ಯೆ ಏನಂತಂದರೆ, ನಾವು ಪ್ರಾರಂಭದಲ್ಲಿರುವಂಥ ಆರಂಭ ಶುರುವಾಗ ನಮ್ಮಲ್ಲಿ ಏನಿರ್ತದೆ ಅದು 4 ದಿನಗಳ ನಂತರ ಉಳಿಯೋದಿಲ್ಲ ಅನ್ನೋದು ನನ್ನ ಒಂದು ಸ್ಥಿತಿ. ಇವಾಗ ನಾನು ಹೇಳಲಿಕ್ಕೆ ಯಾಕೆಂದರೆ ಇಂಥ ಪ್ರಕರಣದಲ್ಲಿ ಆರೋಗ್ಯದಂಥ ಜವಾಬ್ದಾರಿ ತೆಗೆದುಕೊಳ್ಳಬೇಕಾದಂಥದ್ದು ತುಂಬ ಮುಖ್ಯವಾಗಿದೆ. ಅದು ಎಷ್ಟು ಮಟ್ಟಿಗೆ ನಾವು ಜವಾಬ್ದಾರಿ ತೊಗೊಳ್ತೀವಿ ಅನ್ನೋದೊಂದು, ಮತ್ತು ಈ ಇನ್ವೆಸ್ಟಿಗೇಷನ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ವವಾಗಿ ಯಾವ್ಯಾವ ರೀತಿ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಅನ್ನೋದು ನಮಗೆ ತಿಳಿದು ಬಂದಂತಹ ಯಾರಾದರೂ ಅಲ್ಲಿ ವಿಕ್ಟಿಮ್ ಇದ್ರೆ ಅವರಿಗೆ ನಾವು ಕೊಡುವಂಥ ಧೈರ್ಯ ಎಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದಾಗ ಮಾತ್ರ ಇದರಲ್ಲಿ ನಿಮಗೆ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ. ಇಲ್ಲದೆ ಹೊರತು ನಾವು ಕಂಪ್ಲೇಂಟ್ ಕೊಡ್ತಾ ಇಲ್ಲ, ಅದನ್ನು ಕೊಡ್ತಾ ಇಲ್ಲ, ಕೊಡಲ್ಲ. ಎಸ್, ಭಯ ಇರುತ್ತದೆ. ಅವರು ಆ ಜಿಲ್ಲೆಯ ಅತ್ಯಂತ ಪ್ರಭಾವಿ ವ್ಯಕ್ತಿಗಳು, ಅವ್ರಿಗಿಂತ ಅದ್ರಲ್ಲಿ ಹೇಳಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾರು ಸಾಕ್ಷಿ ಬಂದರೂ ಕೂಡ ಅವ್ರನ್ನ ಅವ್ರನ್ನ ಸಾಕ್ಷಿನ ಬಂದು ಒಂದು ಸ್ಟೇಟ್ಮೆಂಟ್ ಮುಚ್ಚಾಕ್ತಾರೆ. ಇಲ್ಲ ನಮ್ಮ ಹನುಮಂತರ ಸರ್ ಹೇಳಿದಾಗೆ ಅವರೇ ಸಾಕ್ಷಿಯನ್ನು ಹುಟ್ಟು ಮಾತ್ರ ನಿಮಗೆ ಕೊಡ್ತಾರೆ. ಅವ್ನು ಕೋರ್ಟಿಗೆ ಬಂದು ಸಾಕ್ಷಿ ಹೇಳಲ್ಲ ಅಷ್ಟೇ, ನಮಗೆ ಗೊತ್ತಿಲ್ಲ ಸರ್ ಯಾರೋ ಅವ್ರು ಯಾರೋ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಸೊ ಈ ರೀತಿಯಾದಂಥ ಒಂದು ಸ್ಥಿತಿ ನಮ್ಮಲ್ಲಿರೋದ್ರಿಂದ ಯಾವ ರೀತಿಯಾದಂಥ ಸಾಕ್ಷಿಗಳು ಸಿಗ್ತಾರೆ, ಯಾವ ರೀತಿಯಾದಂಥ ಸಾಕ್ಷಿ ಸಿಕ್ಕತ್ತೆ ಎವಿಡೆನ್ಸ್, ಅದು CCTVಗಳಾಗಿರ್ಬೋದು, ಒಂದು ಟೆಕ್ನಿಕಲ್ ಎವಿಡೆನ್ಸ್ ಇವತ್ತು ತುಂಬಾ ಇದೆ. ಒಂದು ಮೊಬೈಲ್ ಅನ್ನೋಂಥದ್ದು ಏನಿದೆ, ಇದನ್ನು ಡೋಂಟ್ ಥಿಂಕ್ ಇಟ್ಸ್ ವೆರಿ ವಂಡರ್ಫುಲ್ ಥಿಂಗ್, ಇಟ್ಸ್ ಅನ್ ಅಮೇಝಿಂಗ್ ವೆಪನ್ ಫಾರ್ ಪೊಲೀಸ್ ಟು ಮೇಕ್ ಯುವರ್ ಲೈಫ್ ಡಿಫಿಕಲ್ಟ್. ನಮ್ಮ ಪ್ರತಿ ಫೋನಿನ ಪ್ರತಿ ಮೆಸೇಜು ಪ್ರತಿಯೊಂದು ಕೂಡ ನಾವು ಅದು ಸುಲಭದಲ್ಲ ಅದು ಸಿಗ್ತದೆ. ಅದು ಅಂತ ಇನ್ವೆಸ್ಟಿಗೇಷನ್ ಮಾಡುವಂಥ ಟೀಮ್ ಇವತ್ತು ನಮ್ಮಲ್ಲಿ ಇದೆ ಇಲ್ಲ ಅಂತಿಲ್ಲ. ಅದ್ರ ಜೊತೆಗೆ ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅವ್ರು ನಾವು ಕಾನ್ಫಿಡೆನ್ಸ್ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಒಂದು ಕಾರ್ಯಕ್ರಮ ರೂಪಿಸ್ಕೊಳ್ಬೇಕಾದ ಅವಶ್ಯಕತೆ. ಅದು ಯಾವ ರೀತಿ ಕಾನ್ಫಿಡೆನ್ಸ್ ಸರ್ಕಾರ ಕೊಡುತ್ತೆ, ಇಟ್ಸ್ ನಾಟ್ ಬರೀ ಸ್ಟೇಟ್ಮೆಂಟ್, ಒಂದು ನಾವು SIT ಮಾಡಿದ್ದೀವಿ ಆಯಿತು ನೋಡ್ಕೊಳ್ತಾರೆ ಅಂತಂದ್ರೆ. ಯಾಕಂದರೆ ನಮ್ಮಲ್ಲೊಂದು ಸ್ಟೇಟ್ಮೆಂಟ್ ನಮ್ಮ ಮೈಸೂರಿಗೆ ಮೊನ್ನೆ ಬಂದು ಇದೇ ವಿಷಯಕ್ಕೆ ಸಂಬಂಧಪಟ್ಟ ಚರ್ಚೆ ಕರೆದಾಗ ನಾನು ಕೇಳಿದಾಗ ಅಲ್ಲಿ ಒಬ್ಬ ವಯಸ್ಸಾದವ್ರು ಹೇಳಿದ್ರು ನನಗೆ, ಸರ್ ಅಲ್ಲಿರೋ 224 ಮಂದಿ ಗೆಳೆಯರೇ ಅಂತ, ಅಲ್ಲಿರೋ 224 ಮಂದಿ ಗೆಳೆಯರೇ ಅವರವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ, ನಿಮ್ಮ ಕೇಸ್ ಎಲ್ಲಿ ನಿಲ್ಲುತ್ತೆ ಅನ್ನೋಂಥ ರೀತಿ. ಸೊ ಇಲ್ಲಿನ ಜನರಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನೋಂಥದ್ದು ತುಂಬ ಕಮ್ಮಿ ಇದೆ. ನಾವು ಒಂದೇ ಅಲ್ಲ, ಜನರಿಗೂ ಕೂಡ ಕಾನ್ಫಿಡೆನ್ಸ್ ತುಂಬ ತುಂಬ ಕಮ್ಮಿ ಇದೆ. ಸೊ ಆ ನಿಟ್ಟಲ್ಲಿ ನಾವು ನೋಡಬೇಕಾದ ಅವಶ್ಯಕತೆ ಇರ್ತದೆ. ಒಂದು ಕಾರ್ಯಕ್ರಮ ತುಂಬ ಮುಖ್ಯವಾಗಿದೆ, ಒಂದು ಪಾಲಿಸಿ ಲೆವೆಲ್ ಮಾಡಬೇಕು. ಇದರಲ್ಲಿ ಸಂತ್ರಸ್ತರಿಗೆ ಅವಕಾಶ ಇದೆ, ಗೌರ್ಮೆಂಟ್ ಕ್ಯಾನ್ ಪ್ರೊವೈಡ್ ಎನಿ ಕೈಂಡ್ ಆಫ್ ಸಪೋರ್ಟ್, ಇಟ್ಸ್ ಸ್ಟೇಟ್ ಎಕ್ಸ್ಚೇಕರ್ನಲ್ಲಿ ಕೊಡುವಂಥ ಅವಕಾಶ ಅವ್ರಿಗಿದೆ. ಈ ವಿಟ್ನೆಸ್ ಕೇಸ್ಗೆ ಸಂಬಂಧಪಟ್ಟಂತೆ ಕೊಡುವಂಥ ಸಾಕ್ಷಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ನೆರವನ್ನು ನಾವು ಕೊಡ್ತೀವಿ ಅನ್ನೋಂಥದ್ದನ್ನು, ಯಾವ ಯಾವ ನೆರವನ್ನು ಕೊಡ್ತೀವಿ ಅನ್ನೋದನ್ನ ಒಂದು ಪಟ್ಟಿ ಮಾಡಿ ನಾವು ಸರ್ಕಾರ ಅದಕ್ಕೆ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದು ಕೊಟ್ಟಾಗ ಒಂದಿಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಇಷ್ಟಾಗೋ ಕಾನ್ಫಿಡೆನ್ಸ್ ಬಂದು ನಾನು ಗ್ಯಾರಂಟಿ ಹೇಳ್ತಿಲ್ಲ ನಾನು, ಯಾಕೆಂತಂದರೆ ಇದು ತುಂಬಾ ಕೌಟುಂಬಿಕವಾದಂಥ ವಿಷಯಗಳಿದೆ. ಒಬ್ಬ ಗಂಡ ಆಯ್ತಾನೆ, ಒಬ್ಬ ಮಗ ಹೆಂಡತಿ ಆಯ್ತಲ್ಲ, ಮಗು ಇದೆ ಅಲ್ಲಿ, ಅತ್ತೆ ತಂದೆ ತಾಯಿ ಮಾವ ಬಂಧು ಬಳಗ ಒಂದಲ್ಲ ಇರೋದಲ್ಲ. ಹೆಣ್ಮಗಳಿಂದ ಹೆಣ್ಣಿನ ಒಂದು ಮಾನ ಅನ್ನೋಂಥದ್ದು ಎಲ್ಲರಿಗೂ ನಾವು ಸುತ್ತಾಕ್ಬಿಟ್ಟಿದ್ದೀವಿ ನಾವು ಇದೆ. ಅದು ಇಟ್ಸ್ ಸೋ ಫಿಕ್ಸ್. ಸೊ ಅದನ್ನು ಆಚೆ ನಾವು ಬರಬೇಕು ಅಂತಂದರೆ, ಅದನ್ನೊಂದು ದಾಟಿ ಆಗಿ ಬರಬೇಕು ಅಂತಂದರೆ ಅದೆಷ್ಟು ಕಾನ್ಫಿಡೆನ್ಸ್ ನಾವು ತುಂಬಬೇಕು ಅನ್ನೋದು ತುಂಬ ಪ್ರಮುಖವಾದಂಥ ವಿಷಯ ಆಗ್ತದೆ. ಆ ನಿಟ್ಟಲ್ಲಿ ಸರ್ಕಾರ ರಿಪೋರ್ಟ್ ಒಂದು ಸಮಿತಿ ತಯಾರು ಮಾಡಿ ಇದಕ್ಕೆ ಯಾವ ರೀತಿಯಾಗಿ ಸಪೋರ್ಟ್ ಸಿಸ್ಟಮ್ ಕೊಡ್ಲಿಕ್ಕೆ ಸಾಧ್ಯ ಅನ್ನೋಬೇಕಾದ ಅವಶ್ಯಕತೆ. ಅದು ತಂತಿ ತುಂಬ ಮುಖ್ಯವಾಗಿರುವಂಥದ್ದು. ಯಾವ ಯಾವ ರೀತಿಯ ಸಹಾಯ ಕೊಡಬೇಕಾದ ಅವಶ್ಯಕತೆ ಒಂದು ಪಟ್ಟಿ ಮಾಡೋಣ, ನಾವು ಅದನ್ನು ಒಂದೇ ದಿವಸಕ್ಕೆ ಇವತ್ತೇ ಕೂತ್ಕೊಂಡು ತೀರ್ಮಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮಾಡಿ ಸರ್ಕಾರಕ್ಕೆ ಕೊಟ್ಟು ಅದ್ರ ಮೂಲಕ ನಾವು ಏನಾದರೂ ಅವ್ರಲ್ಲಿ ಕಾನ್ಫಿಡೆನ್ಸ್ ತುಂಬಲಿಕ್ಕೆ ಸಾಧ್ಯ ಆದರೆ ಮಾಡಲಿಕ್ಕಾಗುತ್ತೆ. ಇಷ್ಟೆಲ್ಲ ಮಾಡಿದ ಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಇದೆಲ್ಲವನ್ನೂ ಕೂಡ ಸರ್ಕಾರನೇ ಪ್ರೇರೇಪಿಸಿ ಅವ್ರನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಆರೋಪಿ ಪರ ಆರೋಪ ವಾದ ಮಾಡುವಂಥ ನಾನು. ಈ ಎಲ್ಲ ಹೆಣ್ಮಕ್ಳು ಸರ್ಕಾರ ಕೊಟ್ಟಂಥ ಅವಕಾಶವನ್ನು ದುರುಪಯೋಗಿಸ್ಕೊಂಡು ಸುಳ್ಳೇ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಒಬ್ಬ ಆರೋಪಿಗೆ ಅಧಿಕಾರ ಇದೆ. ವೈಯಕ್ತಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ಪ್ರತಿಯೊಬ್ಬ ಆರೋಪಿಗೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಮಾಡುವಂತಹ ಎಲ್ಲ ರೀತಿಯ ಡಿಫೆನ್ಸ್ ತೆಗೆದುಕೊಳ್ಳುವಂಥ ಅಧಿಕಾರ ಇದೆ. ಅದನ್ನು ನಾವು ಆ ಹನುಮಂತರಾಯ ಸರ್ಮ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಅದು ದಶಕಗಳ ಕಾಲ ಅವರು ಇದನ್ನು ಪ್ರತಿಪಾದಿಸಿದಂಥವ್ರು. ಇದೊಂಥದ್ದು ಇದು ಅದನ್ನು ಆ ಅಧಿಕಾರ ಕೂಡ ಸುಲಭವಾಗಿ ಸಿಕ್ಕಿದ್ದಲ್ಲ, ಅದನ್ನು ಹೋರಾಟ ಮಾಡಿರುವಂಥ ಅಧಿಕಾರ ಆಗಿದೆ ಅದು ತಿಳ್ಕೊಂಡಿರಬೇಕು. ಇವತ್ತು ಅಧಿಕಾರ ಜನರಿಗೆ ಇದ್ದು ಅಂತ ಇದ್ದು ಕೂಡ ನಮಗೆ ಇವತ್ತು ಬಿಡುಗಡೆ ಆಗ್ತಿಲ್ಲ, ಒಂಬರು ಕಾಲದ ಜೈಲಲ್ಲಿ ವರ್ಷಗಟ್ಟು ಇರ್ತಾನೆ ಅಂತಂದರೆ ಅದು ಕೂಡ ನಾವು ಪ್ರಶ್ನಿಸ್ತೀವಿ. ಯಾಕಂದರೆ ನಾನು ಯಾವತ್ತೂ ಕೂಡ ಮಾತಾಡಬೇಕಾದಾಗ ನಾವು ಯೂನಿಟ್ ಶಿಕ್ಷೆ ಆಗಬೇಕು ಅಂತಂದರೆ ಯಾರೋ
ಇನ್ನೋಸೆಂಟ್ ಇದ್ರಲ್ಲೂ ಅವರು ಹೊರಗೆ ಬರಬೇಕು. ಯಾರಿಗೆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಪೂರ್ತಿಯಾದಂಥ ಆರೋಪ ಇಲ್ಲ ಅಂದರೆ ಅವರಿಗೆ ಬಿಡುಗಡೆಯಾಗಿ ಸಮಾಜದಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಮೊದಲ ಅಪರಾಧ ಮಾಡಿದವನು ನಾವು ಬಿಟ್ಟು ಬಿಡಬೇಕು, ಅದಕ್ಕೆ ಒಂದು ಸ್ವಲ್ಪ ಶಿಕ್ಷೆ ಕಮ್ಮಿ ಮಾಡಬೇಕು. ಇದೆಲ್ಲವನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದೆ, ಸಂವಿಧಾನದ ಒಂದು ಪ್ರಕ್ರಿಯೆಗಳಿವೆ. ಅದೆಲ್ಲ ನೋಡಿಕೊಂಡು ಈ ಪ್ರಕರಣ ನೋಡಬೇಕಾದ ಅವಶ್ಯಕತೆ ಇದೆ. ಮೊಟ್ಟ ಮೊದಲನೇದಾಗಿ ಸಂತ್ರಸ್ತರಿಗೆ ಒಂದು ಕಾನ್ಫಿಡೆನ್ಸ್ ಕೊಡಬೇಕಾದ ಅವಶ್ಯಕತೆ. ಯಾಕೆಂತಂದರೆ ಸಮಾನತೆಯ ಹಕ್ಕು, ಜೀವಿಸುವ ಹಕ್ಕು, ಡಿಗ್ನಿಟಿ, ಘನತೆಯ ಹಕ್ಕು, ಇದೆಲ್ಲವನ್ನು ಕೂಡ ನಾವು ನಮ್ಮ ಸಂವಿಧಾನ ನಮಗೆ ನಾವು ಬರೆದುಕೊಂಡಿರುವಂಥದ್ದು ಆಚರಿಸಲೇಬೇಕಾದಂಥ ಒಂದು ಕರ್ತವ್ಯವಾಗಿದೆ. ಇದೇನು ಸುಮ್ಮನೆ ಹಕ್ಕಲ್ಲ ಇದು. ಸೊ ಆ ನಿಟ್ಟಲ್ಲಿ ನೋಡಿ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕಾದ ಅವಶ್ಯಕತೆ. ಯಾಕೆಂದರೆ ಇದರಲ್ಲಿ ಯಾವ ಹೆಣ್ಮಗಳು ಕೂಡ ಅವತ್ತೇ ಹೇಳುವ ಸ್ಟೇಟ್ಮೆಂಟನ್ನು, ಎಸ್ಪೆಷಲಿ ಈ ಕೇಸ್ಗಳಲ್ಲಿ ತುಂಬ ಸ್ಪಷ್ಟವಾದ ನಿಯಮಗಳಿವೆ, ಆಕೆ ಹೇಳಬೇಕಾದ ಸ್ಟೇಟ್ಮೆಂಟನ್ನು ಒಂದು ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಯಾರು ಹೊರಗಡೆ ಇರೋದಿಲ್ಲ. ಒಬ್ಬ ಜಡ್ಜ್, ಒಬ್ಬ ಆರೋಪಿ, ಒಬ್ಬ ನ್ಯಾಯಾಧೀಶ ಮತ್ತು ಬೆಂಚ್ ಕ್ಲರ್ಕ್ ಮತ್ತು ಆರೋಪಿ ವಕೀಲ ಲಿಸ್ಟ್ ಬಿಟ್ಟರೆ ಇನ್ಯಾರು ಇರಲ್ಲ. ಆ ರೀತಿಯಂಥ ವ್ಯವಸ್ಥೆಯಲ್ಲಿ ಪ್ರಕರಣ ನಡೆಸಬೇಕಾಗಿರುವಂಥದ್ದು ಬಂದಿದೆ. ಇದಕ್ಕೊಂದು ವಿಶೇಷವಾದ ಕೋರ್ಟನ್ನೇ ನೇಮಿಸಬೇಕಾದ ಒಂದು ಜವಾಬ್ದಾರಿ ಇದೆ. ಒಂದು ಸಪರೇಟ್ ಕೋರ್ಟ್, ಅದೇನೋ ಒಂದು ಸ್ಪೆಷಲ್ ಕೋರ್ಟ್ ಇದೆ ಇಲ್ಲ ಅಂತಿಲ್ಲ, ಆದರೆ ಇದೊಂದು ಸಪರೇಟ್ ಕೋರ್ಟ್ ಹಾಕಬೇಕು. ಸಪರೇಟ್ ಕೋರ್ಟನ್ನ ಹಾಕಬೇಕಾದಂಥ ಅವಶ್ಯಕತೆ ಇದೆ. ಆ ಸಪರೇಟ್ ಕೋರ್ಟ್ ಅದಕ್ಕೆ ಯಾಕಂದ್ರೆ ಇದು ತುಂಬ ಪ್ರಕರಣಗಳು ಬರೋ ಚಾನ್ಸಸ್ ಇರೋದ್ರಿಂದ ಇನ್ ಕ್ಯಾಮರಾ ಕೊಡುವಂಥದ್ದಾಗಿರ್ಬೇಕಾಗಿದೆ. ಆಮೇಲೆ ಎರಡನೇದಾಗಿ ಗೋಪ್ಯತೆ ತುಂಬ ಮುಖ್ಯ ಆಗಿದೆ. ಈ ವಿಷಯದಲ್ಲಿ ಗೋಪ್ಯತೆ ಅನ್ನುವಂಥದ್ದು ತುಂಬ 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 ಮುಖ್ಯವಾದಂಥ ವಿಷಯ ಆಗಿದೆ. ಆ ಗೋಪ್ಯತೆಯ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ತಿದ್ದುಪಡಿ ತರಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಏಕೆಂದರೆ ಈಗ ನಮ್ಮಲ್ಲಿ NIA Act ಇದೆ. NIA Act ನೀವು ಪ್ರಕರಣ ನಡೆದಾಗ ನನಗೊಂದು ಚಾರ್ಜ್ ಶೀಟ್ ಬರುತ್ತೆ. ಆ ಚಾರ್ಜ್ ಶೀಟಲ್ಲಿ ಸಾಕ್ಷಿಗಳ ಹೆಸರಿರಲ್ಲ, ಎಲ್ಲ ಸಾಕ್ಷಿಗಳ ಹೆಸರಿಂದ ಸ್ಟ್ರೈಕ್ ಔಟ್ ಮಾಡಲಾಗಿರ್ತದೆ. NIA ಪ್ರಕರಣದಲ್ಲಿ ನಾವು ನಡೀತೀವಲ್ಲ, ನಮಗೆ ಒಂದು ಚಾರ್ಜ್ ದೊಡ್ಡ ಚಾರ್ಜ್ ಶೀಟ್ ಕೊಡ್ತಾರೆ, 1,000 ರೂಪಾಯಿ ಚಾರ್ಜ್ ಶೀಟ್ ಕೊಡ್ತಾರೆ. ಆ 1,000 ರೂಪಾಯಿ ಚಾರ್ಜ್ ಶೀಟಲ್ಲಿ ಒಂದು 320 ಜನ ಸಾಕ್ಷಿಗಳಿರ್ತಾರೆ. ಆ 320 ಜನ ಸಾಕ್ಷಿಯಲ್ಲಿ ಆ ಪೊಲೀಸ್ ಅಧಿಕಾರಿಗಳ ಹೆಸರನ್ನು ಬಿಟ್ಟರೆ ಮಿಕ್ಕ ಯಾವ ಸಾಕ್ಷಿಗಳ ಹೆಸರನ್ನು ಕೂಡ ನಮಗೆ ಕಾಣೋದಿಲ್ಲ. ಅದೆಲ್ಲವೂ ಕೂಡ ದಪ್ಪ ಇರಲಿ, ಇಂಕಲ್ಲಿ, ಪರ್ಮನೆಂಟ್ ಇಂಕಲ್ಲಿ, ಮಾರ್ಕರಲ್ಲಿ ಅದನ್ನ ಸ್ಟ್ರೈಕ್ ಆಫ್ ಮಾಡಿರ್ತಾರೆ, ನಮ್ಗೆ ಗೊತ್ತಿಲ್ಲ ಕಾಪಿ. ಸೊ ಸಾಕ್ಷಿ ಯಾರೇ ಒಂದನ್ನು ನಮ್ಗೆ ಗೊತ್ತಿಲ್ಲ. ನಾವು ಕೋರ್ಟಲ್ಲಿ ಹೋಗಿ ನಿಂತಾಗ, ಆರೋಪಿ ನಿಂತಾಗ, ಕೇಸ್ ಕರೆದಾಗ ಯಾರು ಬರ್ತಾರೆ ನಮಗೆ ಸ್ಟ್ರೇಂಜ್ ಪರ್ಸನ್, ಹಿ ವಿಲ್ ಕಮ್ ಅಂಡ್ ಗಿವ್ ಎವಿಡೆನ್ಸ್. ಇದು ನಮ್ಮಲ್ಲಿರುವಂಥ ವ್ಯವಸ್ಥೆ ಇದೆ. ಸೊ ಈ ನಿಟ್ಟಲ್ಲಿ ಆ ಗೋಪ್ಯತೆ ಕಾಪಾಡಲಿಕ್ಕೆ ಸಾಧ್ಯತೆ ಇದೆಯೋ ಅಂಥದ್ದನ್ನು ತಿದ್ದುಪಡಿ ತರಲಿಕ್ಕೆ ಸಾಧ್ಯ ಆಗ್ತದೋ ರೇಪ್ ಪ್ರಕರಣ ಸಂಬಂಧಪಟ್ಟಂತೆ, ಅದನ್ನು ಕೂಡ ನೋಡಲಿಕ್ಕೆ ಸಾಧ್ಯ. ಯಾಕೆಂದರೆ ಇದು ಈಗಿರುವಂಥ ವ್ಯವಸ್ಥೆಯಲ್ಲಿ ಇರುವಂಥ ಅವಕಾಶಗಳಿವೆ. ಸೊ ಯಾವ ರೀತಿ ಬದಲಾವಣೆ ತರಬೇಕು ಅನ್ನೋಂಥದ್ದು, ಇಂಥ ಪ್ರಕರಣದಲ್ಲಿ ಗೋಪ್ಯತೆ, ಆ ಹೆಣ್ಣಿನ ವೈಯಕ್ತಿಕವಾದಂಥ ಮಾಹಿತಿಯ ಸಂಬಂಧಪಟ್ಟಂಥ ಗೋಪ್ಯತೆಯನ್ನು ಕಾಪಾಡಲಿಕ್ಕೆ ಯಾವ ಯಾವ ರೀತಿಯಲ್ಲಿ ಸಾಧ್ಯ ಅನ್ನುವಂಥದ್ದು ಈಗಿರುವ ಕಾನೂನು ಪ್ರಕ್ರಿಯೆಗಳಲ್ಲಿರುವಂಥ ಚಾಲೆಂಜಸ್ ಇದೆ. ನಮ್ಮಲ್ಲಿ ಏನಾದರೂ ಇಲ್ಲ, ಅದು ಚಾಲೆಂಜಸ್ ಇದೆ. ಅಲ್ಲಿ ಯಾರು ನೋಡಬೇಕು ಅನ್ನೋಂಥದ್ದು ಸೂಕ್ತ ಬದಲಾವಣೆ ಮಾಡಲಿಕ್ಕೆ, ಅದಕ್ಕೆ ನಾವು ಅದ್ರ ಬಗ್ಗೆ ಮತ್ತೆ ನಾವು ಹನುಮಂತ ಹೆಸರು ಮಿಕ್ಕ ವಕೀಲರೆಲ್ಲ ಸೇರಿಕೊಂಡು ನಾವು ಚರ್ಚೆಗೆ ನಾವು ಭಾಗ ಆಗ್ತೀವಿ. ಅದರಲ್ಲಿ ವಿಲ್ ಬಿ ಇನ್ ಎ ಪೊಸಿಷನ್ ಟು ಡೂ ಸಮ್ ರಿಸರ್ಚ್ ಆನ್ ದಟ್, ವಾಟ್ ಚೇಂಜಸ್ ಕ್ಯಾನ್ ಬಿ ಬ್ರಾಟ್ ಆನ್ ಕೇಸಸ್ ಆಫ್ ದಿಸ್ ನೇಷನ್. ಬಟ್ ತುಂಬ ಮುಖ್ಯವಾಗಿರುವಂಥದ್ದು ಕಾನ್ಫಿಡೆನ್ಸ್ ತುಂಬಲಿಕ್ಕೆ ಅದೊಂದು ಕಾರ್ಯಕ್ರಮ ರೂಪದಲ್ಲಿ ಪ್ರಾರಂಭ ಮಾಡಿದ ಹೊರತು, ಐ ಥಿಂಕ್ ನಮ್ಮ ಅದೃಷ್ಟಕ್ಕೆ ಇವತ್ತು ಮಹಿಳಾ ಆಯೋಗದ ಚೇರ್ಮನ್ ಕೂಡ ನಮ್ಮಲ್ಲಿ ಬಂದು ಕೂತಿದ್ದಾರೆ. ಇದಕ್ಕೆ ಒಂದು ಒಂದು ಕಾರ್ಯಕ್ರಮ ರೂಪಿಸಬೇಕಾದ ಜವಾಬ್ದಾರಿ ಮೇಡಮ್ ನಿಮ್ಮಲ್ಲಿ, ನಮ್ಮ ಮನವಿ ಕೂಡ ಅದೇ. ಒಂದು ಕಾರ್ಯಕ್ರಮ ರೂಪಿಸುವಂಥದ್ದು, ಒಂದು ಕಾನ್ಫಿಡೆನ್ಸ್ ತುಂಬ ರೂಪಿಸುವಂಥದ್ದು ತುಂಬ ಮುಖ್ಯವಾದಂಥ ವಿಷಯ ಆಗಿರ್ತದೆ. ಐ ಥಿಂಕ್ ಇವ್ರು ನೆಕ್ಸ್ಟ್ ಟಾಪಿಕ್, ಯಾವುದನ್ನ ಪ್ರಶ್ನೆ ಇದ್ದರೆ ನಮಗೆ ಅವೈಲಬಲ್ ಸಿಗುತ್ತೆ.